ಕರ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮೇ ತಿಂಗಳ ಮೊದಲನೆಯ ಭಾನುವಾರದ ಆರಾಧನೆಗೆ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸಭಾಪಾಲಕನಾಗಿ ನಿಮ್ಮನ್ನು ಸ್ವಾಗತಿಸುವಂಥವನಾಗಿದ್ದೇನೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಈ ಆರಾಧನೆಗೋಸ್ಕರ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ನಮಗೆ ಜೀವ ಮತ್ತು ಮರಣಗಳ ವಿಷಯದಲ್ಲಿ ಶ್ರೇಷ್ಠವಾದಂತಹ ಸಂಗತಿಗಳನ್ನು ದಯಪಾಲಿಸಿಕೊಂಡ ನಮ್ಮ ಪ್ರಭುವಾಗಿರುವಂಥ ತಂದೆಯಾದಂಥ ದೇವರೇ, ಈ ಭಾನುವಾರದ ಬೆಳಗಿನ ಆರಾಧನೆಗೆ ನಾವು ಸಿದ್ಧಗೊಂಡು ಈ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವಂಥ ಅವಕಾಶ ಕೊಟ್ಟಿದೆ, ಅದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರನ್ನ ಸ್ವಾಮಿ, ಆರಾಧನೆಗೆ ಸಿದ್ಧವಾಗಿರುವಂತಹ ಪ್ರತಿಯೊಬ್ಬರನ್ನ ನೀನು ಆಶೀರ್ವಾದ ಮಾಡು. ನಿನ್ನ ಹಸ್ತಗಳಿಗೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದುತ್ತೇವೆ. ಆಮೇನ್. ಹಾಡುವ ಸಂಗೀತದಲ್ಲಿ 27ನೆಯ ಸಂಗೀತದಿಂದ ಹಾಡೋಣ. Free.
ನಾವು ದೇವರನ್ನು ಸ್ತುತಿಸುವ ಹಾಗೆ ನಮ್ಮ ಆರಾಧನಾ ಕ್ರಮ ಪುಸ್ತಕದಿಂದ ಆರಾಧನಾ ಕ್ರಮ ಪುಸ್ತಕ ಪುಟ 124ನೇ ಪುಟದಲ್ಲಿರುವಂತಹ ಭಾಗದಲ್ಲಿ ದೇವರನ್ನು ಆರಾಧಿಸೋಣ. ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರಾಲಯದಲ್ಲಿ ಬಲ ಸೌಂದರ್ಯಗಳು ಇರುತ್ತವೆ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಗೆ ಪ್ರವೇಶಿಸುವೆನು. ನಿನ್ನಲ್ಲಿಯೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. ಕರ್ತನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನು? ಕರ್ತನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಎದರೇನು? ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಕರ್ತನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಕರ್ತನ ನಾಮವನ್ನು ಪ್ರಖ್ಯಾತಿ ಪಡಿಸುವೆನು. ಕರ್ತನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನನಗೆ ಸಮರ್ಪಕವಾಗಿರಲಿ. ಆಮೇನ್. ನಾವು ನಮ್ಮ ಪಾಪಗಳನ್ನು ದೇವರ ಸನ್ನಿಧಾನದಲ್ಲಿ ಅರಿಕೆ ಮಾಡೋಣ. ಬನ್ನಿ, ಪಶ್ಚಾತ್ತಾಪದಿಂದ ಸ್ವಾಮಿ ಹತ್ರ ಬರುವ, ಆತನಲ್ಲಿ ಕ್ಷಮೆಯುಂಟು ಎನ್ನುವ ಸಂಗೀತವನ್ನ ಹಾಡೋಣ. ಪುಟ 126ನೇ ಪುಟದಲ್ಲಿರುವಂತಹ ಪಾಪದರಿಕೆಯ ಪ್ರಾರ್ಥನೆ ಒಟ್ಟಾಗಿ ಹೇಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿ, ನನ್ನ ದ್ರೋಹವನ್ನು ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಡೆದುಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನ ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನು ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರತಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನ ಪಡಿಸು. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಆದಿಕರ್ತ ಕ್ರಿಸ್ತನೇ, ಸೀಳಲ್ಪಟ್ಟ ಬಂಡೆ. ಕೃಪಾಳು ಪ್ರಭುವೇ, ನಿನ್ನ ವಿಶ್ವಾಸಿಗಳಿಗೆ ಪಾಪ ಕ್ಷಮೆಯನ್ನು, ಶಾಂತಿಯನ್ನು ಅನುಗ್ರಹಿಸಿ ಅವರು ತಮ್ಮ ಎಲ್ಲ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತ ಚಿತ್ತರಾಗಿ ನಿನ್ನನ್ನು ಸೇವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್.
ಹಳೆಯ ಒಡಂಬಡಿಕೆಯಿಂದ ಆರಿಸಲಾದ ವೇದ ವಾಕ್ಯವು ಎರಡನೆಯ ಅರಸುಗಳು ನಾಲ್ಕನೆಯ ಅಧ್ಯಾಯ ವಚನಗಳು 27-37 ಬೆಟ್ಟದ ಮೇಲಿದ್ದ ದೇವರ ಮನುಷ್ಯನ ಬಳಿಗೆ ಬಂದು ಅವನ ಪಾದಗಳನ್ನು ಹಿಡಿದಳು ಗೇಹಜೆಯು ಆಕೆಯನ್ನು ದೂಡುವುದಕ್ಕಾಗಿ ಹತ್ತಿರ ಬರಲು ದೇವರ ಮನುಷ್ಯನು ಅವನಿಗೆ ಬಿಡು ಆಕೆಯ ಮನಸ್ಸಿನಲ್ಲಿ ಬಹು ದುಃಖವಿರುವ ಹಾಗೆ ತೋರುತ್ತದೆ ಯಹೋವನು ಆಕೆಯ ದುಃಖವನ್ನು ನನಗೆ ಪ್ರಕಟಿಸಲಿಲ್ಲ ಮರೆ ಮಾಡಿದ್ದಾನೆ ಎಂದು ಹೇಳಿದನು ಆಕೆಯು ದೇವರ ಮನುಷ್ಯನಿಗೆ ನನಗೆ ಮಗನು ಬೇಕೆಂದು ಸ್ವಾಮಿಯಾದ ನಿನ್ನನ್ನು ಬೇಡಿಕೊಂಡೆನು ನನ್ನನ್ನು ವಂಚಿಸಬಾರದೆಂದು ಮೊರೆ ಇಟ್ಟೆನಲ್ಲ ಅಂದಳು ಆಗ ಎಲೀಷನು ಗೇಹಜೆಗೆ ನೀನು ನಡುಕಟ್ಟಿಕೊಂಡು ನನ್ನ ಕೋಲನ್ನು ತೆಗೆದುಕೊಂಡು ಹೋಗಿ ಹುಡುಗನ ಮೋರೆಯ ಮೇಲಿಡು ಹೋಗುವಾಗ ದಾರಿಯಲ್ಲಿ ಯಾರನ್ನು ವಂದಿಸಬೇಡ ಅವರ ವಂದನೆಯನ್ನು ಸ್ವೀಕರಿಸಬೇಡ ಎಂದು ಹೇಳಿ ಕಳುಹಿಸಿದನು ಆದರೂ ಹುಡುಗನ ತಾಯಿ ಯಹೋವನಾಣೆ ನಿನ್ನ ಜೀವದಾಣೆ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಹೇಳಿದ್ದರಿಂದ ಎಲೀಷನು ಆಕೆಯ ಜೊತೆಯಲ್ಲಿ ಹೊರಟನು ಅವರ ಮುಂದಾಗಿ ಹೋದ ಗೇಹಜೆಯು ಕೋಲನ್ನು ಹುಡುಗನ ಮುಖದ ಮೇಲಿಟ್ಟರೂ ಶಬ್ದವಿಲ್ಲ ಜೀವದ ಲಕ್ಷಣವಿಲ್ಲ ಆದ್ದರಿಂದ ಅವನು ಹಿಂದಿರುಗಿ ಹೋಗಿ ಎಲೀಷನನ್ನು ಎದುರುಗೊಂಡು ಅವನಿಗೆ ಹುಡುಗನು ಎಚ್ಚರವಾಗಲಿಲ್ಲ ಅಂದನು ಎಲೀಷನು ಆ ಮನೆಯನ್ನು ಮುಟ್ಟಿದಾಗ ಸತ್ತ ಹುಡುಗನು ತನ್ನ ಮಂಚದ ಮೇಲೆ ಇಡಲ್ಪಟ್ಟಿರುವುದನ್ನು ಕಂಡು ಯಾರೂ ಒಳಗೆ ಬಾರದಂತೆ ಆ ಕೋಣೆಯ ಬಾಗಿಲನ್ನು ಮುಚ್ಚಿಕೊಂಡು ಯಹೋವನನ್ನು ಪ್ರಾರ್ಥಿಸಿದನು ಅನಂತರ ಹುಡುಗನ ಮೇಲೆ ಬೋರ್ಲ ಬಿದ್ದು ತನ್ನ ಬಾಯಿ ಕಣ್ಣು ಕೈಗಳನ್ನು ಅವನ ಬಾಯಿ ಕಣ್ಣು ಕೈಗಳಿಗೆ ಮುಟ್ಟಿಸಿದ್ದರಿಂದ ಹುಡುಗನ ದೇಹವು ಬೆಚ್ಚಗಾಯಿತು ಆಮೇಲೆ ಹುಡುಗನನ್ನು ಬಿಟ್ಟು ಎದ್ದು ಮನೆಯಲ್ಲಿ ತುಸು ಹೊತ್ತು ಅತ್ತಿತ್ತ ಅಡ್ಡಾಡಿ ತಿರುಗಿ ಅವನ ಮೇಲೆ ಬೋರ್ಲ ಬೀಳಲು ಹುಡುಗನು 7 ಸಾರಿ ಸೀತು ಕಣ್ತೆರೆದನು ಆಗ ಎಲೀಷನು ಗೇಹಜೆಗೆ ಶೂನ್ಯಮಳನ್ನು ಕರೆ ಎಂದು ಆಜ್ಞಾಪಿಸಲು ಅವನು ಆಕೆಯನ್ನು ಕರೆದನು ಆಕೆಯು ಬಂದಾಗ ಎಲೀಷನು ಆಕೆಗೆ ನಿನ್ನ ಮಗನನ್ನು ತೆಗೆದುಕೋ ಎಂದು ಹೇಳಿದನು ಆಕೆಯು ಹತ್ತಿರ ಬಂದು ಅವನ ಪಾದಗಳಿಗೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಮಗನನ್ನು ತೆಗೆದುಕೊಂಡು ಹೋದಳು ದೇವರೇ ನಿನಗೆ ಸ್ತೋತ್ರ ಈ ದಿನದ ವೇದ ಪಾರಾಯಣಕ್ಕಾಗಿ ಆರಿಸಲ್ಪಟ್ಟಂತಹ ವೇದ ಭಾಗವು ಹೊಸ ಒಡಂಬಡಿಕೆಯಿಂದ ಅಪೊಸ್ತಲರ ಕೃತ್ಯಗಳು 26 ಅಧ್ಯಾಯ ವಚನಗಳು 12-23 ಈ ಉದ್ದೇಶದಿಂದ ನಾನು ಮಹಾಯಾಜಕರಿಂದ ಅಧಿಕಾರವನ್ನು ಉದ್ಯೋಗವನ್ನು ಹೊಂದಿ ದಮಸ್ಕಕ್ಕೆ ಹೋಗುತ್ತಾ ನಾನು ದಾರಿಯಲ್ಲಿದ್ದಾಗ ರಾಜನೇ ಮಧ್ಯಾಹ್ನದ ಹೊತ್ತಿನಲ್ಲಿ ಪರಲೋಕದಿಂದ ಒಂದು ಬೆಳಕು ನನ್ನ ಸುತ್ತಲೂ ನನ್ನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರ ಸುತ್ತಲೂ ಸೂರ್ಯನ ಹೊಳಪಿಗಿಂತ ಹೆಚ್ಚಾಗಿ ಹೊಳೆಯುವುದನ್ನು ಕಂಡೆನು ನಾವೆಲ್ಲರೂ ನೆಲಕ್ಕೆ ಬೀಳಲು ಸೌಲನೇ ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತೀ ಮುಳ್ಳುಗೋಲನ್ನು ಒದೆಯುವುದು ನಿನಗೆ ಕಷ್ಟ ಎಂದು ಇಬ್ರಿಯ ಭಾಷೆಯಿಂದ ಹೇಳುವ ವಾಣಿಯನ್ನು ಕೇಳಿದೆನು ಆಗ ನಾನು ಕರ್ತನೆ ನೀನಾರು ಅನ್ನಲು ಕರ್ತನು ನೀನು ಹಿಂಸೆ ಪಡಿಸುವ ಯೇಸುವೆ ನಾನು ನೀನು ಎದ್ದು ನಿಂತುಕೋ ನಿನ್ನನ್ನು ನನ್ನ ಸೇವಕನಾಗಿಯೂ ಸಾಕ್ಷಿಯಾಗಿಯೂ ನೇಮಿಸುವುದಕ್ಕೂ ನಿನಗೆ ಕಾಣಿಸಿಕೊಂಡಿದ್ದೇನೆ ಈಗಲೂ ಮುಂದೆ ನಿನಗೆ ಕೊಡಲಿಕ್ಕಿರುವ ದರ್ಶನಗಳಲ್ಲಿಯೂ ನಿನಗೆ ಕಾಣಿಸಿಕೊಂಡದ್ದನ್ನು ಕುರಿತು ನೀನು ಸಾಕ್ಷಿಯಾಗಿರಬೇಕು ನಾನು ನಿನ್ನನ್ನು ಇಸ್ರಾಯೇಲ್ ಜನರ ಕೈಯೊಳಗಿಂದಲೂ ಅನ್ಯ ಜನರ ಕೈಯೊಳಗಿಂದಲೂ ಬಿಡಿಸುವೆನು ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವವರಿದ್ದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳುಹಿಸುತ್ತೇನೆ ಅಂದನು ಆದ ಕಾರಣ ಅಗ್ರೀಪರಾಜನೇ ಪರಲೋಕದಿಂದ ನನಗೆ ಉಂಟಾದ ಆ ದರ್ಶನಕ್ಕೆ ನಾನು ಅವಿಧೇಯನಾಗದೆ ಮೊದಲು ದಮಸ್ಕದವರಿಗೆ ಆಮೇಲೆ ಯೆರೂಸಲೇಮಿನಲ್ಲಿಯೂ ಯೂದಾಯದ ಎಲ್ಲ ಸೀಮೆಯಲ್ಲಿಯೂ ಇರುವವರಿಗೆ ಮತ್ತು ಅನ್ಯ ಜನರಿಗೆ ಸಹ ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂತಲೂ ಮಾನಸಾಂತರಕ್ಕೆ ಯೋಗ್ಯವಾದ ಕೃತ್ಯಗಳನ್ನು ಮಾಡಬೇಕೆಂತಲೂ ಸಾರಿದೆನು ಈ ಕಾರಣದಿಂದ ಯಹೂದ್ಯರು ದೇವಾಲಯದಲ್ಲಿ ನನ್ನನ್ನು ಹಿಡಿದು ಕೊಲ್ಲುವುದಕ್ಕೆ ಪ್ರಯತ್ನಿಸಿದರು ಆದರೆ ನಾನು ದೇವರಿಂದ ಸಹಾಯವನ್ನು ಪಡೆದು
ಈ ದಿನದವರೆಗೂ ಸುರಕ್ಷಿತವಾಗಿದ್ದು ಚಿಕ್ಕವರಿಗೂ ದೊಡ್ಡವರಿಗೂ ಸಾಕ್ಷಿ ಹೇಳುವವನಾಗಿದ್ದೇನೆ. ಪ್ರವಾದಿಗಳು ಮೋಶೆಯು ಮುಂದೆ ಆಗುವವೆಂದು ತಿಳಿಸಿದ ಸಂಗತಿಗಳನ್ನೇ ಹೊರತು ಇನ್ನೇನೂ ಹೇಳುವವನಲ್ಲ. ಆ ಸಂಗತಿಗಳು ಏನೆಂದರೆ, ಕ್ರಿಸ್ತನು ಬಾಧೆ ಪಟ್ಟು ಸಾಯಬೇಕಾದವನು ಮತ್ತು ಆತನು ಸತ್ತವರೊಳಗಿಂದ ಮೊದಲನೆಯವನಾಗಿ ಎದ್ದು ಯಹೋದ್ಯರಿಗೂ ಅನ್ಯ ಜನರಿಗೂ ಬೆಳಕನ್ನು ಪ್ರಸಿದ್ಧಿಪಡಿಸುವವನಾಗಿರುವನು ಎಂಬುದೇ. ಅಪಾರವಾದ ನಿನ್ನ ಕೃಪೆಯು ಆಶ್ಚರ್ಯವಾದದ್ದು, ನಿನ್ನ ಪ್ರೀತಿಯು ಏಸುವೆ, ನೀನೇ ತಕ್ಕೆ ನನ್ನಿಷ್ಟು ಪ್ರೀತಿಸಿದಿ, ಕಾರಣ ತಿಳಿಯೇನು. ಅಪಾರವಾದದ್ದು ನಿನ್ನ ಕೃಪೆಯು, ಆಶ್ಚರ್ಯವಾದದ್ದು ನಿನ್ನ ಪ್ರೀತಿಯು, ಏಸುವೆ ನೀನೇ ತಕ್ಕೆ ನನ್ನಿಷ್ಟು ಪ್ರೀತಿಸಿದ್ದಿ, ಕಾರಣ ತಿಳಿಯೇನು. ನನ್ನ ನೀನು ಧೂಳಿನಿಂದ ಮೇಲಕ್ಕೆತ್ತಿದ್ದಿ, ನನ್ನ ಕಣ್ಣೀರೆಲ್ಲ ಒರೆಸಿ ಅಪ್ಪಿಕೊಂಡಿದ್ದಿ, ನನ್ನ ನೀನು ಧೂಳಿನಿಂದ ಮೇಲಕ್ಕೆತ್ತಿದ್ದಿ, ನನ್ನ ಕಣ್ಣೀರೆಲ್ಲ ಒರೆಸಿ ಅಪ್ಪಿಕೊಂಡಿದ್ದಿ, ಹೀನವಾದ ನನ್ನ ನೀನು ಪ್ರೀತಿ ಮಾಡಿದ್ದಿ, ಕಾರಣ ತಿಳಿಯೇನು. ಅಪಾರವಾದದ್ದು ನಿನ್ನ ಕೃಪೆಯು, ಆಶ್ಚರ್ಯವಾದದ್ದು ನಿನ್ನ ಪ್ರೀತಿಯು, ಏಸುವೆ ನೀನೇ ತಕ್ಕೆ ನನ್ನಿಷ್ಟು ಪ್ರೀತಿಸಿದ್ದಿ, ಕಾರಣ ತಿಳಿಯೇನು. ನೀನೇ ಮೆಚ್ಚುವಂತ ಗುಣ ನನ್ನಲ್ಲಿ ಇಲ್ಲವು, ನೀನು ಹೇಸುವಂತದೆಲ್ಲ ನನ್ನಲ್ಲಿ ಇರುವುದು, ನೀನೇ ಮೆಚ್ಚುವಂತ ಗುಣ ನನ್ನಲ್ಲಿ ಇಲ್ಲವು, ನೀನು ಹೇಸುವಂತದೆಲ್ಲ ನನ್ನಲ್ಲಿ ಇರುವುದು, ಇಂತಹೀನವಾದ ನನ್ನನ್ನು ಪ್ರೀತಿ ಮಾಡಿದ್ದಿ, ಕಾರಣ ತಿಳಿಯೇನು. ಅಪಾರವಾದದ್ದು ನಿನ್ನ ಕೃಪೆಯು, ಆಶ್ಚರ್ಯವಾದದ್ದು ನಿನ್ನ ಪ್ರೀತಿಯು, ಏಸುವೆ ನೀನೇ ತಕ್ಕೆ ನನ್ನಿಷ್ಟು ಪ್ರೀತಿಸಿದ್ದಿ, ಕಾರಣ ತಿಳಿಯೇನು. ಈ ದಿನದ ಆರಾಧನೆಗೆ ನೇಮಕವಾಗಿರುವ ಯೋಹಾನನು ಬರೆದ ಸುವಾರ್ತ ವೇದ ಭಾಗವು 11:17-28 ಯೋಹಾನನು ಬರೆದ ಸುವಾರ್ತ ವೇದ ಭಾಗವು 11:17-28
ದೇವರ ವಾಕ್ಯವನ್ನು ಕೇಳೋಣ. ಯೇಸು ಬಂದಾಗ ಲಾಜರನನ್ನು ಸಮಾಧಿಯಲ್ಲಿಟ್ಟು 4 ದಿವಸವಾಯಿತೆಂದು ಆತನಿಗೆ ತಿಳಿದು ಬಂತು. ಬೆತಾನ್ಯವು ಯೆರೂಸಲೇಮಿಗೆ ಸಮೀಪವಾಗಿತ್ತು. ಇದಕ್ಕೂ ಅದಕ್ಕೂ ಹೆಚ್ಚು ಕಡಿಮೆ 1 ಹರದಾರಿ ಅಂತರ. ಆದ್ದರಿಂದ ಯಹೂದ್ಯರಲ್ಲಿ ಅನೇಕರು ಮಾರ್ತಾಳ ಮತ್ತು ಮರಿಯಳ ಬಳಿಗೆ ತಮ್ಮನ ವಿಷಯದಲ್ಲಿ ಸಂತೈಸಬೇಕೆಂದು ಬಂದಿದ್ದರು. ಹೀಗಿರುವಲ್ಲಿ ಮಾರ್ತಾಳು ಯೇಸು ಬರುತ್ತಾನೆಂದು ಕೇಳಿ ಆತನನ್ನು ಎದುರುಗೊಳ್ಳುವುದಕ್ಕೆ ಹೋದಳು. ಆದರೆ ಮರಿಯಳು ಮನೆಯಲ್ಲೇ ಕೂತುಕೊಂಡಿದ್ದಳು. ಮತ್ತು ಮಾರ್ತಾಳು ಯೇಸುವಿಗೆ, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಹೀಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು ಎಂದು ಹೇಳಿದನು. ಯೇಸು ಆಕೆಗೆ, ನಿನ್ನ ತಮ್ಮನು ಎದ್ದು ಬರುವವನೆಂದು ಹೇಳಿದನು. ಮಾರ್ತಳು ಸತ್ತವರಿಗೆ ಕಡೆ ದಿನದಲ್ಲಿ ಪುನರ್ಸ್ಥಾನವಾಗುವಾಗ ಅವನು ಎದ್ದು ಬರುವನೆಂದು ನಾನು ಬಲ್ಲೆನು ಅಂದಳು. ಯೇಸು ಆಕೆಗೆ, ನಾನೇ ಪುನರ್ಸ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತವರು ಬದುಕುವವನು ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಹೇಳಿದನು. ಆಕೆ, ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನು ನೀನೇ ಎಂದು ನಂಬಿದ್ದೇನೆ ಅಂದಳು. ಇದನ್ನು ಹೇಳಿ ಆಕೆ ಹೋಗಿ ತನ್ನ ತಂಗಿಯಾದ ಮರಿಯಳನ್ನು ಗುಪ್ತವಾಗಿ ಕರೆದು, ಗುರುವು ಬಂದಿದ್ದಾನೆ, ನಿನ್ನನ್ನು ಕರೆಯುತ್ತಾನೆ ಅಂದಳು ಎಂಬುದೇ. ಕ್ರಿಸ್ತನೇ ನೀವು ಸ್ತೋತ್ರವಾಗಲಿ. ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಭಾನುವಾರದ ಬೆಳಗಿನ ಆರಾಧನೆಗೆ ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ನಿಮ್ಮನ್ನ ಪ್ರೀತಿಯಿಂದ ಆಹ್ವಾನಿಸುವಂತವನಾಗಿದ್ದೇನೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನು ನಾವು ದೇವರಿಗೆ ಆತನ ವಾಕ್ಯಗಳನ್ನು ಧ್ಯಾನಿಸುವುದಕ್ಕೆ ಒಪ್ಪಿಸಿಕೊಡೋಣ. ಪ್ರಾರ್ಥನೆ ಮಾಡೋಣ. ಕೃಪಾ ಭರಿತನು, ನಮ್ಮನ್ನು ಸದಾಕಾಲವು
ನಂಬಿಕೆಯಲ್ಲಿ ಬಲಪಡಿಸುವಂತಹ, ನಾವು ಕುಗ್ಗಿ ಹೋದಾಗ ನಮ್ಮನ್ನು ಧೈರ್ಯಪಡಿಸುವಂತಹ, ನಮ್ಮ ಪ್ರಭುವಾಗಿರುವಂತಹ ತಂದೆಯಾಗಿರುವಂತಹ ದೇವರೇ, ಈ ಭಾನುವಾರದ ಬೆಳಗಿನ ಸಮಯದಲ್ಲಿ ನಿನ್ನ ಮಕ್ಕಳಾದಂತ ನಾವು ನಿನ್ನ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ಸಿದ್ಧಗೊಂಡಿದ್ದೇವೆ ಕರ್ತನೆ. ನಮ್ಮನ್ನು ಈ ವಾಕ್ಯವನ್ನು ಧ್ಯಾನಿಸಲು ಸಿದ್ಧವಾಗಿರುವಂತಹ ನಿನ್ನ ಇಡೀ ಸಭೆಯವರನ್ನು ಆಶೀರ್ವಾದ ಮಾಡು. ನಿನ್ನ ಹಸ್ತಗಳಿಗೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ಪ್ರೀತಿಯುಳ್ಳ ಸ್ನೇಹಿತರೆ, ದೇವರ ವಾಕ್ಯಕ್ಕೆ ನಿಮ್ಮನ್ನ ಕರಕೊಂಡು ಹೋಗುವಂಥವನಾಗಿದ್ದೇನೆ. ಮೇ ತಿಂಗಳಿನ ಮೊದಲನೆಯ ಭಾನುವಾರ ದೇವರು ನಮ್ಮನ್ನು ತನ್ನ ಮಹಾಕೃಪೆಯಿಂದ ಇಲ್ಲಿಯ ತನಕ ನಮ್ಮ ನಡೆಸಿಕೊಂಡು ಬಂದಿದ್ದಾನೆ. ಈ ಒಂದು ಸಂಕಷ್ಟವಾದಂತಹ ಸನ್ನಿವೇಶದಲ್ಲಿ ದೇವರ ಸಹಾಯ, ಆತನ ಪರಾಂಬರಿಕೆ, ಆತನ ಕೃಪೆ ನಮ್ಮ ಸಂಗಡ ಇದೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಈ ಭಾನುವಾರದ ಮುಖ್ಯ ಸಂದೇಶ, ಬಿಲೀವಿಂಗ್ ಇನ್ ಕ್ರೈಸ್ಟ್ ದ ರೆಸರೆಕ್ಷನ್. ನಾವು ಯೇಸು ಸ್ವಾಮಿಯವರ ಪುನರುತ್ಥಾನದ ಕಾಲದಲ್ಲಿದ್ದೇವೆ. ದೇವರ ವಾಕ್ಯ ಹೇಳ್ತದೆ ಬಿಲೀವಿಂಗ್ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ನಂಬಿಕೆ ಇಡು, ಪುನರುತ್ಥಾನದಲ್ಲಿ ನೀನು ನಂಬಿಕೆ ಇಡು. ಕ್ರೈಸ್ತ ಜೀವನ ಅದು ನಂಬಿಕೆಯಲ್ಲಿ ಸಾಗುವಂಥ ಜೀವನ. ನಾವು ನಮ್ಮ ಎಲ್ಲ ಜೀವನದ ಪ್ರತಿಯೊಂದು ಹಂತಗಳಲ್ಲಿ, ಸಂದರ್ಭಗಳಲ್ಲಿ ನಾವು ಯೇಸುವನ್ನ, ಕ್ರಿಸ್ತನನ್ನ ನಂಬುತ್ತಾ ಹೋಗುವಂಥವರಾಗಿದ್ದೇವೆ. ಆತನು ನಮ್ಮ ನಂಬಿಕೆಯನ್ನು ಬಲಪಡಿಸುವಂಥ ದೇವರಾಗಿದ್ದಾನೆ. ನಮ್ಮ ನಂಬಿಕೆಯನ್ನು ಹುಟ್ಟಿಸುವವನು ಮತ್ತು ಪೂರೈಸುವನು ಆಗಿರುವಂತಹ ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಟ್ಟು ನಮ್ಮ ಜೀವಿತಗಳನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಮ್ಮ ದೇಶ ಬಹಳ ಸಂಕಷ್ಟವಾದಂತಹ, ಬಹಳ ಕೇಳು ಕಂಡಿರದಂತಹ ದುಸ್ಥಿತಿಯಲ್ಲಿ ಈ ದಿವಸಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಒಂದು ಕಡೆ ಮರಣದ ಭಯ, ಒಂದು ಕಡೆ ಅನೇಕ ಜನರು ಇಹಲೋಕವನ್ನು ಬಿಟ್ಟು ಹೋಗುತ್ತಾ ಇದ್ದಾರೆ. ಇಂತಹ ಸನ್ನಿವೇಶದಲ್ಲಿ ದೇವರ ವಾಕ್ಯ ನಮ್ಮನ್ನು ಯಾವ ರೀತಿಯಲ್ಲಿ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ, ದೇವರ ವಾಕ್ಯ ಈ ಪುನರುತ್ಥಾನದ ಸಂದೇಶದ ಮೂಲಕ ನಮ್ಮನ್ನು ಯಾವ ರೀತಿಯಲ್ಲಿ ಮುನ್ನಡೆಸುವಂಥದ್ದಾಗಿದೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯ. ಮೂರು ವಾಕ್ಯ ಭಾಗಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಹಳವಳಿ ಮಡಿಕೆಯಲ್ಲಿ ಅರಸುಗಳ ದ್ವಿತೀಯ ಭಾಗ 4ನೇ ಅಧ್ಯಾಯ 27ನೇ ವಚನದಿಂದ 37ನೇ ವಚನದ ತನಕ, ಮತ್ತು ಅಪೊಸ್ತಲರ ಕೃತ್ಯಗಳು 26ನೇ ಅಧ್ಯಾಯ 12ನೇ ವಚನದಿಂದ 23ನೇ ವಚನದ ತನಕ, ಮತ್ತು ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ 17ನೇ ವಚನದಿಂದ 28ನೇ ವಚನದ ತನಕ. ದೇವರ ವಾಕ್ಯದ ಧ್ಯಾನದ ಸಂದೇಶಕ್ಕೆ ಹೋಗುವಾಗ ಯೋಹಾನನ ಸುವಾರ್ತೆ 11ನೇ ಅಧ್ಯಾಯಕ್ಕೆ ಬರುವುದಾದರೆ, ಯೇಸು ಸ್ವಾಮಿ ತನ್ನ ಆತ್ಮೀಯ ಮಿತ್ರ, ತನ್ನ ಆತ್ಮೀಯ ಕುಟುಂಬವನ್ನು ಭೇಟಿ ಮಾಡಿದ್ದು ಮತ್ತು ಆ ಆತ್ಮೀಯ ಕುಟುಂಬದಲ್ಲಿ ದೇವರು ಲಾಜರನನ್ನು ಎಬ್ಬಿಸಿದಂತಹ ಘಟನೆ. ಯೋಹಾನನ ಸುವಾರ್ತೆ 11ನೇ ಅಧ್ಯಾಯಕ್ಕೆ ಬರುವುದಾದರೆ, ಯೇಸು ಸ್ವಾಮಿ 11ನೇ ಅಧ್ಯಾಯ 35ನೇ ವಚನ, ಯೇಸು ಕಣ್ಣೀರು ಬಿಟ್ಟನು ಎನ್ನುವಂತಹ ಸಣ್ಣ ಕಿರುವುದಾದಂತಹ ವಾಕ್ಯಭಾಗ, ಇಡೀ ಸತ್ಯವೇದದ ಸಣ್ಣದಾದಂತಹ ವಾಕ್ಯಭಾಗ. ಯೇಸು ಸಹ ಆ ಕುಟುಂಬದೊಟ್ಟಿಗೆ ಇದ್ದುಕೊಂಡು ಅವರ ದುಃಖದಲ್ಲಿ ಸಹ ಸ್ವಾಮಿ ಪಾಲು ತೆಗೆದುಕೊಳ್ಳುವಂಥದ್ದನ್ನು ನೋಡ್ತೇವೆ.
ಸ್ವಾಮಿಗೆ ಗೊತ್ತಿತ್ತು. ಸ್ವಾಮಿ ಆತನನ್ನು ಎಬ್ಬಿಸುವುದರ ಮೂಲಕ ಆತನನ್ನು ಎಬ್ಬಿಸುತ್ತಾನೆ, ಆತನನ್ನ ಮರಣದಿಂದ ಎಬ್ಬಿಸುತ್ತೇನೆ ಎನ್ನುವಂತಹ ವಿಷಯಗಳು ಗೊತ್ತಿದ್ದರೂ ಸ್ವಾಮಿ ಅವರ ಕುಟುಂಬದೊಟ್ಟಿಗೆ ಅವರ ದುಃಖದೊಟ್ಟಿಗೆ ಸ್ವಾಮಿಯ ಪಾಲುಗಾರಿಕೆ ಬಹಳ ಪ್ರಾಮುಖ್ಯವಾದಂತಹ ಒಂದು ಸಂಗತಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಎಲ್ಲಿ ನೋಡಿದರೂ ಸಹ ದುಃಖ ಮಡುಗಟ್ಟಿದೆ, ಎಲ್ಲಿ ನೋಡಿದರೂ ಸಹ ಆಕ್ರಂದನ ಕೇಳಿಸಿಕೊಳ್ತಾ ಇದ್ದೇವೆ, ಎಲ್ಲಿ ನೋಡಿದರೂ ಸಹ ಭಯದಿಂದ ನಾವು ಜೀವನವನ್ನ ದೂಕಬೇಕಾದಂತಹ ದಿವಸಗಳನ್ನ ಕಳೆಯಬೇಕಾದಂತಹ ಕಾಲಘಟ್ಟದಲ್ಲಿ ನಾವು ಬದುಕುತ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಬಿಲೀವಿಂಗ್ ಇನ್ ಕ್ರೈಸ್ಟ್, ಕ್ರಿಸ್ತನನ್ನ ಕ್ರಿಸ್ತನಲ್ಲಿ ನಂಬಿಕೆ ಇಡು, ಅದು ಪುನರುತ್ಥಾನವನ್ನ ನಮಗೆ ದಯಪಾಲಿಸಿಕೊಡುವಂತದ್ದಾಗಿದೆ. ಯೋಹಾನನ ಸುವಾರ್ತೆ 11:17-28 ಇಲ್ಲಿ ವಾಕ್ಯ ಭಾಗದಕ್ಕೆ ನಿಮ್ಮ ಗಮನವನ್ನ ವಾಕ್ಯ ಭಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಯೇಸು ಬಂದಾಗ ಲಾಜರನ್ನು ಸಮಾಧಿಯಲ್ಲಿಟ್ಟು 4 ದಿವಸವಾಯಿತೆಂದು ಆತನಿಗೆ ತಿಳಿದು ಬಂತು. ನೋಡ್ರಿ, 11 ಪ್ರಾರಂಭದ ವಚನದಲ್ಲಿ ಬೆಥಾನ್ಯ ಎನ್ನುವಂತಹ ಆ ಸ್ಥಳ ಯೇಸು ಸ್ವಾಮಿಗೆ ಬಹಳ ಆತ್ಮೀಯವಾದಂತಹ ಒಂದು ಕುಟುಂಬ. ಯೇಸುವಿನ ಸೇವೆಯಲ್ಲಿ, ಯೇಸುವಿನ ಪ್ರಯಾಣದಲ್ಲಿ, ಯೇಸುವಿಗೆ ಆತಿಥ್ಯವನ್ನ ಕೊಡುವುದರಲ್ಲಿ ಆ ಕುಟುಂಬ ಯಾವಾಗಲೂ ಮುಂಚೂಣಿಯಲ್ಲಿದ್ದಂತಹ ಕುಟುಂಬ. ಯೆರೂಸಲೇಮಿಗೆ ಬಹಳ ಹತ್ತಿರವಾಗಿದ್ದಂತಹ ಒಂದು ಗ್ರಾಮ. ಆ ಬೆಥಾನ್ಯ ಗ್ರಾಮದಲ್ಲಿ ಮಾರ್ಥ, ಮರಿಯಳು ಮತ್ತು ಲಾಜರ ಎನ್ನುವಂತಹ ಮೂವರು ಒಂದು ಸಣ್ಣದಾದಂತಹ ಸುಂದರವಾದಂತಹ ಕುಟುಂಬದಲ್ಲಿರುವಾಗ ಆತನು ಅಸ್ವಸ್ಥನಾಗಿರುವಂಥದ್ದನ್ನು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅಸ್ವಸ್ಥತೆ ಇವತ್ತು ನಾವು ಎಲ್ಲ ಕಡೆಯಲ್ಲೂ ನಾವು ಈ ಒಂದು ಪದವನ್ನು ಕೇಳಿಸಿಕೊಳ್ತಾ ಇದ್ದೇವೆ. ಎಲ್ಲಿ ನೋಡಿದರೂ ಸಹ ಅಸ್ವಸ್ಥತೆಯಿಂದ ಇರುವಂತಹ ಪರಿಸ್ಥಿತಿಯನ್ನ ನಾವು ಈ ದಿವಸಗಳಲ್ಲಿ ನೋಡ್ತಾ ಇದ್ದೇವೆ. ಬೆಥಾನ್ಯ ಪಟ್ಟಣ, ಸ್ವಾಮಿ ಆ ಪಟ್ಟಣಕ್ಕೆ ತನ್ನ ಶ್ರಮೆಯ ಕೊನೆ ದಿವಸಗಳಲ್ಲಿ, ಸ್ವಾಮಿ ತಾನು ಶಿಲುಬೆಗೆ ಹೇರುವಂತಹ ಆ ಕೊನೆ ದಿವಸಗಳಲ್ಲಿ ಆ ಬೆಥಾನ್ಯ ಸ್ಥಳದಲ್ಲಿ ಇದ್ದುಕೊಂಡು ಯೆರೂಸಲೇಮಿಗೆ ಬರುವಂಥದ್ದು ಮತ್ತು ಹೋಗುವಂಥದ್ದನ್ನ ಮಾಡುವಂಥದ್ದನ್ನು ನೋಡ್ತೇವೆ. ಇನ್ನು ಲೂಕನ ಸುವಾರ್ತೆಗೆ ಬರುವಾಗ ಮಾರ್ಥ ಮತ್ತು ಮರಿಯಳು ಯೇಸು ಸ್ವಾಮಿಗೆ ಆತಿಥ್ಯವನ್ನು ಕೊಡುವಂಥದ್ದನ್ನು ನೋಡ್ತೇವೆ. ಒಂದು ಕಡೆ ಮರಿಯಳು ಯೇಸು ಸ್ವಾಮಿಯ ಪಾದದಲ್ಲಿ ಕುಳಿತುಕೊಂಡು ದೇವರ ವಾಕ್ಯವನ್ನ ಬೋಧಿಸ್ತಾ ಇದ್ರು, ಮತ್ತೊಂದು ಕಡೆ ಮಾರ್ಥಳು ಯೇಸು ಸ್ವಾಮಿಗೆ ಆತಿಥ್ಯವನ್ನ ಕೊಡುವುದರಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ಲು. ಇಂತಹ ಸಂದರ್ಭದಲ್ಲಿ ಸ್ವಾಮಿ ಹೇಳಿದಂತ ಒಂದು ಮಾತು, ಮಾರ್ಥಳೆ ಮಾರ್ಥಳೆ, ನೀನು ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಬಿದ್ದುಕೊಂಡಿದ್ದಿ, ಆದರೆ ಮರಿಯಳು ಶ್ರೇಷ್ಠವಾದದನ್ನ ಆರಿಸಿಕೊಂಡಿದ್ದಾಳೆ. ಆದರೆ ಯೋಹಾನನ ಸುವಾರ್ತೆ 11 ಬರುವಾಗ ಒಂದು ವಿಭಿನ್ನವಾದಂತಹ ಸಂಗತಿಯನ್ನು ಯೋಹಾನನು ನಮಗೆ ಪ್ರಕಟಿಸುವಂತವನಾಗಿದ್ದಾನೆ. ಇಲ್ಲಿ ಮಾರ್ಥಳು ಯಾವ ರೀತಿಯಲ್ಲಿ ಕ್ರಿಸ್ತನಲ್ಲಿ ನಂಬಿಕೆ ಇಡ್ತಾಳೆ, ಅಥವಾ ದುಃಖದ ಸನ್ನಿವೇಶದಲ್ಲಿ ಆಕೆಯ ನಂಬಿಕೆ ಯಾವ ರೀತಿಯಲ್ಲಿ ಸದೃಢವಾಗಿತ್ತು ಎನ್ನುವಂಥದನ್ನು ಸ್ಪಷ್ಟವಾಗಿ ಈ ಸುವಾರ್ತೆ ನಮಗೆ ತಿಳಿಸುವಂಥದ್ದಾಗಿದೆ. 11 ಈ ವಾಕ್ಯ ಭಾಗದಲ್ಲಿ ಸ್ವಾಮಿಗೆ ಕರೆ ಬರ್ತದೆ, ನಿನ್ನ ಮಿತ್ರ, ಸ್ವಾಮಿ ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಹೇಳಿ ಕಳಿಸಿದಾಗಲೂ ಸ್ವಾಮಿ ತಾನು ಬರುವಂಥದ್ದನ್ನ ತಡ ಮಾಡುವಂಥದ್ದನ್ನು ನೋಡ್ತೇವೆ. ಯೇಸು 4 ವಚನದಲ್ಲಿ ಹೇಳ್ತಾನೆ, ಅದನ್ನ ಕೇಳಿ ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು
ಮತ್ತು ಮಾರ್ಥಳು ಮತ್ತು ಆಕೆಯ ತಂಗಿಯಲ್ಲಿಯೂ ಲಾಜರ್ನಲ್ಲಿಯೂ ಯೇಸುವಿಗೆ ಪ್ರೀತಿ ಇತ್ತು. ಒಂದು ಕಡೆ ಸ್ವಾಮಿಗೆ ಪ್ರೀತಿ ಇತ್ತು, ಮತ್ತೊಂದು ಕಡೆ ಸ್ವಾಮಿ ತನ್ನ ಪ್ರಯಾಣವನ್ನ ಸ್ಥಗಿತಗೊಳಿಸ್ತಾನೆ. ಒಂದು ಕಡೆ ಯಹೂದ್ಯರು ಸ್ವಾಮಿಯನ್ನ ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ ಷಡ್ಯಂತ್ರವನ್ನು ಹೂಡಿದ್ದಾರೆ. ಈ ಎಲ್ಲ ಸಂದಿಗ್ಧವಾದಂತಹ ಪರಿಸ್ಥಿತಿಯಲ್ಲಿ ಸ್ವಾಮಿ ಅಲ್ಲೇ ಉಳಿಯುವಂಥದ್ದನ್ನು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗಾದ್ರೆ ಸ್ವಾಮಿ ಅಷ್ಟು ಪ್ರೀತಿ ಮಾಡಿದಂತಹ ಕುಟುಂಬ ಸಂಕಷ್ಟದಲ್ಲಿರುವಾಗ, ಪ್ರಾಣ ನಷ್ಟ ಇರುವಾಗ, ಮರಣ ಇರುವಾಗ, ಅಂತಹ ಸನ್ನಿವೇಶದಲ್ಲಿ ಆ ಸ್ವಾಮಿಯು ತನ್ನ ಪ್ರಯಾಣವನ್ನ ಸ್ಥಗಿತಗೊಳಿಸುವಂಥದ್ದನ್ನ ನಾವು ಗಮನಿಸುವಂತರಾಗಿದ್ದೇವೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗಾದ್ರೆ ಸ್ವಾಮಿ ಯಾಕೆ ಆ ಪ್ರಯಾಣವನ್ನ ಸ್ಥಗಿತಗೊಳಿಸಿದರು? ತಾನು ಪ್ರಿಯ ಮಿತ್ರನಾಗಿರುವಂತಹ ಆ ಮಿತ್ರನು ಅಸ್ವಸ್ಥವಾಗಿರುವಾಗಲೇ ಆ ಒಂದು ಗಂಭೀರವಾದಂತಹ ರೋಗ ಆತನನ್ನ ಕಾಡುವಾಗಲೇ ಸ್ವಾಮಿ ಹೋಗಿ ಆತನನ್ನ ಸ್ವಸ್ಥಗೊಳಿಸಬಹುದಾಗಿತ್ತು. ಅಂದರೆ ಸ್ವಾಮಿ ಆ ಪ್ರಯಾಣವನ್ನ ಅಲ್ಲೇ ಮೊಟಕುಗೊಳಿಸಿ ಆತನ ಮರಣದ ನಂತರ ಸ್ವಾಮಿ ಪ್ರಯಾಣ ಮಾಡುವಂಥದ್ದನ್ನು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗಾದರೆ ಸ್ವಾಮಿ ಮಾಡಿದಂತಹ ಎಲ್ಲ ವಿಷಯಗಳಲ್ಲಿ, ಎಲ್ಲ ಕಾರ್ಯಗಳಲ್ಲಿ ಸ್ವಾಮಿಯ ಉದ್ದೇಶ ಮತ್ತು ಸ್ವಾಮಿಯ ಕಾರ್ಯ ಬಹಳ ಪ್ರಾಮುಖ್ಯ. ಅದಕ್ಕೆ ಸ್ವಾಮಿ ಹೇಳುವಂಥದ್ದು, ಈ ರೋಗ ಮರಣಕ್ಕಾಗಿ ಬಂದದ್ದಲ್ಲ, ಇದು ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ, ದೇವರ ಮಹಿಮೆಗೋಸ್ಕರ ಗ್ಲೋರಿ ಮಾಡುವುದಕ್ಕೆ ಬಂದಂಥದ್ದು ಎನ್ನುವಂಥದ್ದನ್ನು ನಾವು ನೋಡ್ತೇವೆ. 17ನೇ ವಚನಕ್ಕೆ ಬರುವಾಗ ಸ್ವಾಮಿ ಬಂದಾಗ ಲಾಜರ್ನನ್ನು ಸಮಾಧಿಯಲ್ಲಿಟ್ಟು 4 ದಿವಸವಾಯಿತೆಂದು ಆತನಿಗೆ ತಿಳಿದು ಬಂತು. ಬೆಥಾನ್ಯವು ಯೆರೂಸಲೇಮಿಗೆ ಸಮೀಪವಾಗಿತ್ತು, ಇದಕ್ಕೂ ಅದಕ್ಕೂ ಹೆಚ್ಚು ಕಡಿಮೆ 1 ರಹದಾರಿ ಅಂತರ. ಆದುದರಿಂದ ಯಹೂದ್ಯರಲ್ಲಿ ಅನೇಕರು ಮಾರ್ಥ ಮತ್ತು ಮರಿಯಳ ಬಳಿಗೆ ಅವರನ್ನ ತಮ್ಮನ ವಿಷಯದಲ್ಲಿ ಸಂತೈಸುವುದಕ್ಕೆ ಬಂದಿದ್ದರು. ಪ್ರೀತಿಯ ಸ್ನೇಹಿತರು, 4 ದಿವಸಗಳಾದ ಮೇಲೆ ಯೇಸು ಸ್ವಾಮಿಯ ಆ ಪ್ರಯಾಣ ಬೆಥಾನ್ಯ ಪಟ್ಟಣಕ್ಕೆ ಬರುವಂತದ್ದಾಗಿದೆ. ಆ ಪ್ರಯಾಣದಲ್ಲಿ ಈ ಯೆರೂಸಲೇಮಿನಿಂದಲೂ ಸಹ ಅನೇಕರು ಮಾರ್ಥ ಮತ್ತು ಮರಿಯಳನ್ನ ಸಂತೈಸುವುದಕ್ಕೆ ಬಂದಿರುವಂಥದ್ದನ್ನು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಯಾವ ಸನ್ನಿವೇಶ ನಮ್ಮ ಸಮಾಜದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಉಂಟಾಗಿದೆ ಎಂಬುದಾಗಿ ಹೇಳುವಾಗ ಸಂತೈಸುವುದಕ್ಕೂ ಜನರಿಲ್ಲ, ಅಥವಾ ಯಾವುದನ್ನು ಸಂತೈಸಬೇಕೆಂಬುದಾಗಿ ಜನರಿಗೆ ಆ ಘಟನೆಗಳಲ್ಲಿ ಸಂತೈಸುವುದಕ್ಕೂ ಸಹ ಸ್ಥಳವಿಲ್ಲದಂತಹ, ಬಲವಿಲ್ಲದಂತಹ ಸನ್ನಿವೇಶ ಈ ದಿವಸಗಳು ಎದುರಾಗ್ತಾ ಇದೆ. ಪ್ರೀತಿಯ ಸ್ನೇಹಿತರ, ಘಟನೆಗಳನ್ನು ನೋಡುವಾಗ ಆ ದುಃಖಗಳಲ್ಲಿ ಸಂತೈಸುವುದಕ್ಕೂ ಸಹ ಬಲವಿಲ್ಲದಂತಹ ಸ್ಥಿತಿ ಇದೆ. ಇಲ್ಲಿ ಮಾರ್ಥ ಮತ್ತು ಮರಿಯಳು ಅವರನ್ನು ಸಂತೈಸುವುದಕ್ಕೆ ಯೆರೂಸಲೇಮಿನಿಂದ ಅನೇಕ ಯಹೂದ್ಯರಲ್ಲಿ ಅನೇಕರು ಬಂದಿದ್ದರು. ಅಂದರೆ ಈ ಕುಟುಂಬ ಬಹಳ ಉತ್ತಮವಾದಂತಹ ಸಂಬಂಧಗಳನ್ನು ಸಮಾಜದಲ್ಲಿ ಮತ್ತು ಯಹೂದ್ಯರ ಬಳಗದಲ್ಲಿ ಉತ್ತಮವಾಗಿ ಹೊಂದಿಕೊಂಡಿತ್ತು. 20ನೇ ವಚನಕ್ಕೆ ಬರುವಾಗ ಮಾರ್ಥಳು ಯೇಸು ಬರುತ್ತಾನೆಂದು ಕೇಳಿ ಆತನನ್ನು ಎದುರುಗೊಳ್ಳುವುದಕ್ಕೆ ಹೋದಳು. ಹಾಗಾದರೆ ಒಂದನ್ನು ನಾವು ಗಮನಿಸಬಹುದು. ಸಾಮಾನ್ಯವಾಗಿ ನಾವು ಮರಿಯಳ ಕುರಿತಾಗಿ ಅನೇಕ ಸಾರಿ ಮಾತನಾಡ್ತೇವೆ, ಅಥವಾ ಮರಿಯಳು ಯೇಸು ಸ್ವಾಮಿಯ ಬಳಿಯಲ್ಲಿ ಕೂತುಕೊಂಡು ವಾಕ್ಯವನ್ನ ಕೇಳಿಸಿಕೊಳ್ತಾ ಇದ್ದಳು. ಆಕೆ ಇಹಲೋಕದ ಆ ಒಂದು ಗಡಿಬಿಡಿ ಚಿಂತೆಯಲ್ಲಿ ಆಕೆ ಬೀಳಲಿಲ್ಲ ಎಂಬುದಾಗಿ. ಆದರೆ ಯೋಹಾನನ ಸುವಾರ್ತೆ ಮಾರ್ಥಳಿಗೆ ಒಂದು ವಿಶೇಷವಾದಂತಹ ಸ್ಥಾನವನ್ನ ಕೊಡುವಂಥದ್ದಾಗಿದೆ. ಆಕೆ ಆ ದುಃಖದ ಸನ್ನಿವೇಶದಲ್ಲಿಯೂ ಆಕೆ ಯೇಸುವನ್ನ ಎದುರುಗೊಳ್ಳುವುದಕ್ಕೆ ಹೋಗುವಂಥದ್ದನ್ನು ನೋಡ್ತೇವೆ. ಆದರೆ ಲೂಕನ ಸುವಾರ್ತೆಗೆ ನಾವು ಬರುವಾಗ ಆಕೆ ಯೇಸುವಿಗೆ ಆತಿಥ್ಯವನ್ನ ಕೊಡುವಂಥದ್ರಲ್ಲಿ ಬ್ಯುಸಿಯಾಗಿದ್ದಳು, ಆತಿಥ್ಯವನ್ನ ಸಿದ್ಧಗೊಳಿಸುವುದರಲ್ಲಿ ಬ್ಯುಸಿಯಾಗಿದ್ದಳು. ಇಲ್ಲಿ ಸಹ ಆತಿಥ್ಯ ಆ ತಮ್ಮನು ತೀರಿ ಹೋದಂತಹ ಆ ಒಂದು ಕ್ಷಣದಲ್ಲಿಯೂ ಸಹ ಯೇಸುವನ್ನ ಆತನನ್ನ ಬರಮಾಡಿಕೊಳ್ಳುವುದಕ್ಕೆ ಆಕೆ ಎದುರುಗೊಳ್ಳುವುದಕ್ಕೆ
ಹೋಗುವಂಥದ್ದನ್ನು ನಾವು ಗಮನಿಸುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅನೇಕ ಸಂದರ್ಭದಲ್ಲಿ ದುಃಖ ಕಾರ್ಮೋಡಗಳು ಸಂಕಷ್ಟಗಳು ನಮಗೆ ಬಂದಿರುವಾಗಲೂ ಸಹ ನಾವು ದೇವರ ಮೇಲೆ ನಂಬಿಕೆ, ಬಿಲೀವಿಂಗ್ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ನಮ್ಮ ನಂಬಿಕೆ ವಿಶ್ವಾಸ ಯಾವ ರೀತಿಯಲ್ಲಿ ಗಟ್ಟಿಯಾಗಿ ನಿಲ್ಲುತ್ತದೆ ಎನ್ನುವುದಕ್ಕೆ ಮಾರ್ಥಳ ಒಂದು ವಿಶೇಷವಾದಂತಹ ಸನ್ನಿವೇಶ. ಆಕೆ ಯೇಸು ಬರುತ್ತಾನೆಂದು ಕೇಳಿ ಆತನನ್ನು ಎದುರುಗೊಳ್ಳುವುದಕ್ಕೆ ಹೋದಳು. ಆದರೆ ಮರಿಯಳು ಮನೆಯಲ್ಲಿಯೇ ಕೂತುಕೊಂಡಿದ್ದಳು. ಆಕೆ ಮಾಗ ಹೇಳ್ತದೆ, ಮರಿಯಳು ಮನೆಯಲ್ಲೇ ಕೂತುಕೊಂಡಿದ್ದಳು. ಆಕೆ ಸಂಪೂರ್ಣವಾಗಿ ದುಃಖದಲ್ಲಿ, ವೇದನೆಯಲ್ಲಿ, ಆಕೆ ಬಹಳವಾದಂತಹ ಸಂಕಷ್ಟವಾದಂತಹ ಮನೋ ನೋವಿನಲ್ಲಿ ಮನೆಯಲ್ಲಿದ್ದಳಾದ್ರೆ ಮಾತ್ರ ಯೇಸುವನ್ನ ಎದುರುಗೊಂಡು ಆಕೆಯನ್ನ ಆತನನ್ನ ಸ್ವಾಗತಿಸುವುದಕ್ಕೆ ಹೋಗುವಂಥದ್ದು ನೋಡಿದ್ರೆ 21ನೇ ವಚನ ಬಹಳ ಬಹಳ ಇವತ್ತಿನ ಪರಿಸ್ಥಿತಿಗೆ ಬಹಳ ಸೂಕ್ತವಾದಂತಹ ವಾಕ್ಯ. ಮತ್ತು ಮಾತಳು ಸ್ವಾಮಿಗೆ, ಸ್ವಾಮಿ ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಮಾತುಗಳನ್ನು ನಾವು ಅನೇಕ ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿಯ ಮರಣವಾದ ಮೇಲೆ ಹೇಳುವಂತ ಮಾತು. ಆಸ್ಪತ್ರೆಗೆ ಸೇರಿಸಿದರೆ ಅಥವಾ ಈ ಸ್ಥಳಕ್ಕೆ ಅವರನ್ನು ಕರಕೊಂಡು ಹೋಗಿದರೆ, ಈ ವ್ಯಕ್ತಿ ಅವರನ್ನ ಟ್ರೀಟ್ ಮಾಡಿದರೆ, ವೈದ್ಯರು ಸಿಕ್ಕಿದ್ದರೆ, ವೈದ್ಯರ ಆರೈಕೆ ಸಿಕ್ಕಿದ್ದರೆ ಅಥವಾ ಸರಿಯಾದಂತಹ ವ್ಯವಸ್ಥೆ ಸಿಕ್ಕಿದ್ದರೆ ಆತನು ಸಾಯುತ್ತಾ ಇರಲಿಲ್ಲ ಎಂಬುದಾಗಿ ನಾವು ಹೇಳುವಂತವರಾಗಿದ್ದೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಇವತ್ತು ಎಷ್ಟೇ ಕಠಿಣವಾದಂತಹ ಕೋಟೆಗಳನ್ನು ಕಟ್ಟಿಕೊಂಡರೂ ಸಹ ಅನಾರೋಗ್ಯಗಳು ಆ ಕೋಟೆಯ ಒಳಗೆ ಪ್ರವೇಶ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಎಷ್ಟೇ ನಾವು ಭದ್ರತೆಯಲ್ಲಿ ಬದುಕುತ್ತಾ ಇದ್ದರೂ ಸಹ ಆ ಅನಾರೋಗ್ಯ ನಮ್ಮನ್ನು ಆ ಭದ್ರತೆಯ ಒಳಗೆ ನುಸುಳಿ ಬರುವಂಥದ್ದನ್ನು ನೋಡ್ತಾ ಇದ್ದೇವೆ. ಮಾರ್ಥಳು ಹೇಳುವಂಥ ಮಾತು, ಸ್ವಾಮಿ ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಮರಣ ಹೊಂದುತ್ತಾ ಇರಲಿಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂತಹ ಮಾತುಗಳನ್ನ ಯಾರಾದರೂ ನಮಗೆ ಹೇಳಿದರೆ ಅಥವಾ ಯಾರಾದರೂ ನಮ್ಮ ಕೈಯ ಮೂಲಕ ಇಂತಹ ಸಹಾಯ ನೀವು ಮಾಡಿದ್ದರೆ ಆ ವ್ಯಕ್ತಿ ಮರಣವನ್ನು ಹೊಂದುತ್ತಾ ಇರಲಿಲ್ಲ ಎಂಬುದಾಗಿ ಹೇಳುವಾಗ ನನ್ನ ನಿನ್ನ ಮನಸ್ಥಿತಿ, ನನ್ನ ನಿನ್ನ ಪ್ರತಿಕ್ರಿಯೆ ಯಾವ ರೀತಿಯಲ್ಲಿ ಇರುತ್ತಾ ಇತ್ತು ಎಂಬುದಾಗಿ ನಮಗೆ ಗೊತ್ತಿಲ್ಲ ಪ್ರೀತಿಯ ಸ್ನೇಹಿತರೆ. ಹಾಗಾದ್ರೆ ಮಾತಳು ಸ್ವಾಮಿ ಹೇಳುವಂತ ಮಾತು, ಇವತ್ತು ನಾವು ಸಹ ಮನುಷ್ಯರಾಗಿ ಅನೇಕ ಸಂದರ್ಭಗಳಲ್ಲಿ ಈ ಒಂದು ಮಾತುಗಳನ್ನು ನಾವು ಕೇಳುತ್ತೇವೆ, ಈ ಮಾತುಗಳನ್ನು ಹೇಳುತ್ತೇವೆ. ನಾವು ಒಂದು ಘಟನೆಗಳು ಆಗುವಾಗ ಆ ಘಟನೆಗಳಿಗೆ ನಾವು ಕಾರಣಗಳನ್ನ ಹುಡುಕುತ್ತಾ ಹೋಗ್ತೇವೆ. ಆ ಕಾರಣಗಳ ಮೂಲಕ ನಾವು ಉತ್ತರಗಳನ್ನ ಕಂಡುಕೊಳ್ಳುವಂಥದ್ದ ನೋಡ್ತೇವೆ. ಒಂದು ಕಡೆ ಆತ್ಮೀಯ ಕುಟುಂಬ, ಆತ್ಮೀಯವಾದಂಥ ಆತಿಥ್ಯವನ್ನ ಕೊಟ್ಟಂತ ಕುಟುಂಬ, ಯಾವಾಗಲೂ ಯೇಸುವಿನೊಟ್ಟೆಗೆ ಒಡನಾಟದಲ್ಲಿದ್ದಂಥ ಕುಟುಂಬ, ಆ ಕುಟುಂಬದ ಕಷ್ಟದಲ್ಲಿ ಸ್ವಾಮಿ ಇರಲಿಲ್ಲ. ಸ್ವಾಮಿ ತನ್ನ ಪ್ರಯಾಣವನ್ನ ಮೊಟಕುಗೊಳಿಸ್ತಾನೆ. 4 ದಿವಸಗಳಾದ ಮೇಲೆ ಸ್ವಾಮಿ ಆ ಒಂದು ಸ್ಥಳಕ್ಕೆ ಪ್ರವೇಶ ಮಾಡುತ್ತಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಜೀವನ ಎನ್ನುವಂಥದ್ದು ಪೂರ್ಣ ವಿರಾಮ ಅಲ್ಲ. ಬದಲು ಜೀವನದಲ್ಲಿ ಎಲ್ಲವೂ ಮುಕ್ತಾಯವಾಯಿತು ಎಂಬುದಾಗಿ ಹೇಳುವಾಗ ಒಂದು ಆಶಾ ಕಿರಣ ಹೊರಡುವಂಥದ್ದನ್ನು ನೋಡ್ತೇವೆ. ಹಾಗಾದರೆ ನಾವು ಯಾವಾಗಲೂ ಸಹ ಎ ಬಿಲೀವ್ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಡುವಾಗ ಅದು ನಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರುವಂಥದ್ದಾಗಿದೆ. ಸ್ವಾಮಿ ಬೆಥಾನ್ಯಕ್ಕೆ ಪ್ರಯಾಣ ಮಾಡುವಾಗ ಆಕೆ ಹೇಳಿದಂಥ ಮಾತು, ಇನ್ನೊಂದು ಮಾತು ಬಹಳ ಅದ್ಭುತ. ಈಗಲಾದರೂ ದೇವರನ್ನು ನೀನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸಿಕೊಡ್ತಾನೆ. ಒಂದು ಕಡೆ ಆಕೆ ಹೇಳಿದಂಥ ಮಾತು, ನೀನಿದ್ದರೆ ನನ್ನ ತಮ್ಮನು ಮರಣ ಹೊಂದುತ್ತಾ ಇರಲಿಲ್ಲ. ಆದರೆ ಮತ್ತೊಂದು ಮಾತನ್ನು ಹೇಳ್ತಾನೆ, ನೀನು ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದು ನಿನಗೆ ಅನುಗ್ರಹವಾಗ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ದುಃಖದಲ್ಲಿರುವಂತಹ ತನ್ನ ಸಹೋದರನನ್ನು ಕಳಕೊಂಡಂತಹ ಆ ಒಬ್ಬ ಮಾರ್ಥಳು ಯಾವ ಸಂಪೂರ್ಣವಾದಂತಹ ನಂಬಿಕೆಯನ್ನು ಪ್ರದರ್ಶನ ಮಾಡುವಂಥದ್ದು ನೋಡ್ತದೆ. ಮಾರ್ಥಳ ಈ ಒಂದು ಅಚಲವಾದಂತಹ ನಂಬಿಕೆ ಇವತ್ತು ನನ್ನ ನಿನ್ನ ಮುಂದೆ ಕಣ್ಣ ಮುಂದೆ ವಾಕ್ಯದಲ್ಲಿದೆ.
ಈ ಅಚಲವಾದಂತಹ ನಂಬಿಕೆ ಆಕೆಗೆ ಯಾವ ರೀತಿಯಲ್ಲಿ ಬಂತು? ನಾವು ಯಾವಾಗಲೂ ಮರಿಯಳ ಕುರಿತಾಗಿ ಮಾತನಾಡ್ತೇವೆ, ಆದರೆ ಮಾತಳ ಆ ಅಚಲವಾದಂತಹ ನಂಬಿಕೆ, ಆ ಅಚಲವಾದಂತಹ ಆ ಗುರುವಿನ ಆ ನಂಬಿಕೆ ಆಕೆಯನ್ನ ಉತ್ತಂಗದಲ್ಲಿ ಇಡುವಂಥದ್ದನ್ನು ನೋಡ್ತೇವೆ. ನೀನು ದೇವರನ್ನ ಏನು ಬೇಡಿಕೊಡುತ್ತೀಯೋ ಅದು ನಿನಗೆ ಅನುಗ್ರಹವಾಗ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಮುಕ್ತಾಯವಾದಂತಹ ಪುಟಗಳನ್ನು, ಮುಕ್ತಾಯವಾದಂತಹ ಪುಸ್ತಕದ ಎಲ್ಲ ಅಧ್ಯಾಯಗಳನ್ನು ಪುನಃ ಪ್ರಾರಂಭಿಸುವಂತಹ ಕಾರ್ಯ ಮಾರ್ತಳ ನಂಬಿಕೆಯಲ್ಲಿ ವ್ಯಕ್ತವಾಗ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಭಯ ಬಿಟ್ಟರೆ ನಮ್ಮ ಬಳಿಯಲ್ಲಿ ಏನೂ ಇಲ್ಲ. ಇವತ್ತು ನಮ್ಮ ಬಳಿಯಲ್ಲಿ ಆತಂಕ ಬಿಟ್ಟರೆ ಯಾವ ಸಂಗತಿಗಳೂ ಇಲ್ಲ. ಹಾಗಾದರೆ ಈ ಭಯ ಆತಂಕದಲ್ಲಿ ದೇವರ ಮೇಲೆ ವಿಶ್ವಾಸ, ಅಚಲ ಭಕ್ತಿ, ಅಚಲ ನಂಬಿಕೆ ಯಾವ ರೀತಿಯಲ್ಲಿ ನನ್ನ ನಿನ್ನ ಜೀವನದಲ್ಲಿ ಹುಟ್ಟುವುದಕ್ಕೆ ಸಾಧ್ಯ? ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ಕ್ಷಣ ಆಲೋಚನೆ ಮಾಡೋಣ. ಒಂದು ಕ್ಷಣ ನನ್ನ ನಿನ್ನ ಬದುಕಲ್ಲಿ ದೇವರ ಆ ಒಂದು ನಂಬಿಕೆಯ ಬಲವನ್ನು ಆಶ್ರಯಿಸಿಕೊಳ್ಳೋಣ. ಆಗ ಸ್ವಾಮಿ ಹೇಳಿದಂಥ ಮಾತು, ಆಕೆಗೆ ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು. ಸ್ವಾಮಿ ಹೇಳಿದಂಥ ಮಾತು, ನಿನ್ನ ತಮ್ಮನು ಎದ್ದು ಬರ್ತಾನೆ. ಆಗ ಮಾರ್ಥಳ ನಂಬಿಕೆ ಬಹಳ ಶ್ರೇಷ್ಠ. ಮಾರ್ಥಳು ಸತ್ತವರಿಗೆ ಕಡೆಯ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನೂ ಎದ್ದು ಬರುವನೆಂದು ನಾನು ಬಲ್ಲೆನು. ಎಂತಹ ಶ್ರೇಷ್ಠವಾದಂತಹ ಪುನರುತ್ಥಾನದ ನಂಬಿಕೆ ಆಕೆಯಲ್ಲಿತ್ತು. ಪ್ರೀತಿಯ ಸಹೋದರ ಸಹೋದರಿಯರೇ, ಆಕೆ ಹೇಳಿದಂಥ ಮಾತು, ನಿನ್ನ ತಮ್ಮನು ಎದ್ದು ಬರುತ್ತಾನೆ ಎಂಬುದಾಗಿ ಸ್ವಾಮಿ ಹೇಳಿದಾಗ ಆಕೆ ಹೇಳಿದಂಥ ಮಾತು, ಹೌದು, ಕಡೆಯ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನೂ ಎದ್ದು ಬರುತ್ತಾನೆ ಎಂದು ನಾನು ಬಲ್ಲೆನು. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮಾರ್ಥ ಮತ್ತು ಯೇಸುವಿನ ಈ ಸಂವಾದ, ಈ ಒಂದು ಸಂವಾದದಲ್ಲಿ ಆಕೆಯಲ್ಲಿ ಒಂದು ಕಡೆ ನೀನು ದೇವರನ್ನ ಬೇಡಿಕೊಂಡರು ಏನು ಬೇಕಾದರೂ ದೇವರು ಅನುಗ್ರಹಿಸಿಕೊಡುತ್ತಾನೆ ಎನ್ನುವಂತಹ ಅಚಲ ನಂಬಿಕೆ, ಮತ್ತು ಮುಂದೆ ಆಗುವಂತಹ ಪುನರುತ್ಥಾನದ ಮೇಲೆ ಅಚಲವಾದಂತಹ ವಿಶ್ವಾಸ. ಮಾರ್ಥಳು ಇವತ್ತು ನಮಗೆ ನಂಬಿಕೆಯ ಮೂಲ ಸ್ತ್ರೀಯಾಗಿ ಕಾಣುವಂಥದ್ದನ್ನು ನೋಡ್ತೇವೆ. ಯಾವ ರೀತಿಯಲ್ಲಿ ಸಂಕಷ್ಟದ ಸ್ಥಿತಿಯಲ್ಲಿ ನಂಬಿಕೆ, ಸಂತೋಷವಾದಾಗ ನಂಬಿಕೆಯಲ್ಲ, ಬಿತ್ತು ಹೋದಾಗ ನಂಬಿಕೆ, ಕಳೆದುಕೊಂಡಾಗ ನಂಬಿಕೆ, ಆ ನಂಬಿಕೆಯನ್ನು ಆಕೆ ತನ್ನ ಮಾತುಗಳಲ್ಲಿ ಸ್ವಾಮಿಗೆ ವಿವರಿಸುವಂಥದ್ದನ್ನು ನೋಡ್ತೇವೆ. ಆಕೆ ಪುನರುತ್ಥಾನದ ಬಗ್ಗೆ ಬಹಳ ಅಚಲವಾದಂತಹ ನಂಬಿಕೆಯನ್ನ ಆಕೆಯಲ್ಲಿ ಪ್ರದರ್ಶನ ಮಾಡುವಂಥದ್ದನ್ನ ನಾವು ಗಮನಿಸುತ್ತೇವೆ. ಆಗ ಸ್ವಾಮಿ ಹೇಳಿದಂಥ ಮಾತು, ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನ ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಪ್ರೀತಿಯ ಸಹೋದರ ಸಹೋದರಿ, ಈ ಮಾತುಗಳನ್ನು ನಾವು ಅನೇಕ ಸಾರಿ ಅನೇಕರ ಮರಣಗಳಲ್ಲಿ ನಾವು ಓದಿ ಕೇಳಿಸಿಕೊಂಡಿದ್ದೇವೆ. ಯೇಸು ಸ್ವಾಮಿ ಹೇಳಿದಂತ, ನಾನೇ ಪುನರುತ್ಥಾನ, ನಾನೇ ಜೀವ, ನನ್ನನ್ನು ನಂಬುವವನು ಆತನು ಸತ್ತರೂ ಬದುಕುತ್ತಾನೆ, ಮತ್ತು ಬದುಕುತ್ತಾ ನಂಬುವಂತ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಒಂದು ಹೊಸ ವ್ಯಾಖ್ಯಾನವನ್ನ ಸ್ವಾಮಿ ನಮ್ಮ ಮುಂದೆ ಇಡ್ತಿದ್ದಾರೆ. ಆ ವ್ಯಾಖ್ಯಾನ ಅದು ಜೀವ ಮರಣಗಳಿಗೆ ಇರುವಂತ ಹೊಸ ವ್ಯಾಖ್ಯಾನವನ್ನ ಸ್ವಾಮಿ ನಮ್ಮ ಮುಂದೆ ಇಡುವಂಥದ್ದನ್ನು ನೋಡ್ತೇವೆ. ಆಗ ಸ್ವಾಮಿ ಆಕೆ ಇದನ್ನು ನಂಬುತ್ತೀಯ ಎಂದು ಕೇಳಿದನು. ಅದೇ ಆಕೆ, ಸ್ವಾಮಿ ಹೌದು, ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನು ನೀನೇ ಎಂದು ನಂಬಿದ್ದೇನೆ ಅಂದಳು. ಪ್ರೀತಿಯ ಸಹೋದರ ಸಹೋದರಿ, ಒಂದು ಕಡೆ ನಾವು ಪೇತ್ರನ ಅರಿಕೆಗಳ ಕುರಿತಾಗಿ ಮಾತನಾಡ್ತೇವೆ, ಅಥವಾ ಪೇತ್ರನ ಅರಿಕೆ ಬಹಳ ಶ್ರೇಷ್ಠ, ಆದರೆ ಮಾತ್ರ ಅರಿಕೆ ಅದಕ್ಕಿಂತಲೂ ಶ್ರೇಷ್ಠ. ಯಾಕಂದ್ರೆ ಮಾರ್ಥಳು ಆ ಕಠಿಣವಾದಂತಹ ಸ್ಥಿತಿಯಲ್ಲಿ, ಹೌದು ನಂಬುತ್ತೇನೆ, ಹೌದು ನಾನು ನಂಬಿದ್ದೇನೆ,
I believe that you are the Christ, the Son of God, who was coming into the world. ನೀವು ಲೋಕಕ್ಕೆ ಬರಬೇಕಾದಂತಹ ಕ್ರಿಸ್ತನು ನೀನೇ ಎಂದು ನಂಬಿದ್ದೇನೆ. ನನ್ನ ಪ್ರೀತಿಯ ಸಹೋದರ, ಒಂದು ಕಡೆ ತಮ್ಮನ ವಿಯೋಗ, ತನ್ನ ಸಹೋದರಿ ಮನೆಯಲ್ಲಿದ್ದಾಳೆ, ಇನ್ನೊಂದು ಕಡೆ ಸ್ವಾಮಿ ಇದ್ರೆ ಚೆನ್ನಾಗಿತ್ತು. ಈ ಎಲ್ಲ ಮಧ್ಯದಲ್ಲಿ ದೇವಕುಮಾರ ನೀನೇ, ನೀನು ಬರಬೇಕಾಗಿರುವಂತ ಕ್ರಿಸ್ತನು ಎನ್ನುವಂಥದ್ದನ್ನು ಅರಿಕೆ ಮಾಡುವಂಥದ್ದನ್ನು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗಾದರೆ ಬಿಲೀವಿಂಗ್ ಇನ್ ಕ್ರೈಸ್ಟ್ ದ ರೆಸರೆಕ್ಷನ್, ಕ್ರಿಸ್ತನಲ್ಲಿ ನಂಬಿಕೆ ಇಡುವಂಥದ್ದು, ಕ್ರಿಸ್ತನನ್ನು ನಂಬುವಂಥದ್ದು ಅಂದರೆ ಏನು ಎನ್ನುವಂಥದ್ದನ್ನು ಈ ದಿವಸ ನಮಗೆ ಹೇಳಿಕೊಟ್ಟಿದೆ. ಹಾಗಾದರೆ ಹಳೆ ಒಡಂಬಡಿಕೆ ಭಾಗದಲ್ಲಿಯೂ ಸಹ ಶೂನ್ಯಮ್ಮದ ಸ್ತ್ರೀ ಎಲೀಷನ ಬಳಿ ಹೋಗಿ ಪ್ರಾರ್ಥನೆ ಮಾಡ್ತಾಳೆ, ನೀನು ಪ್ರಾರ್ಥನೆ ಮಾಡಿದರೆ ನನ್ನ ಮಗನಿಗೆ ಜೀವ ಬರ್ತದೆ. ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ಸಹ ಎಷ್ಟು ಜನರು ಆಕ್ಸಿಜನ್ ಅಥವಾ ವೆಂಟಿಲೇಟರ್ಗಳಿಗೆ ಇಲ್ಲದಂತೆ ಮರಣಗಳನ್ನು ಅನುಭವಿಸ್ತಾ ಇದ್ದಾರೆ, ಎಷ್ಟು ಜನರು ರಸ್ತೆಗಳಲ್ಲಿ ತಮ್ಮ ಪ್ರಾಣಗಳನ್ನು ಕಳ್ಕೊಳ್ಳುತ್ತಾ ಇದ್ದಾರೆ. ಇಂತಹ ಸನ್ನಿವೇಶದಲ್ಲಿ ನಾನು ಕ್ರೈಸ್ತ ಮಗನಾಗಿ ಮಗಳಾಗಿ ನಂಬಿಕೆಯಲ್ಲಿರುವಂತಹ ನನ್ನ ನಿನ್ನ ವಿಶ್ವಾಸ ಏನು, ನನ್ನ ನಿನ್ನ ವಿಶ್ವಾಸ ಏನು? ಈ ಮರಣಗಳು ಸಾಲು ಸಾಲುಗಟ್ಟೆ ಮರಣಗಳ ಸುದ್ದಿಯನ್ನು ನಾವು ಒಳ್ಳೆಯ ಸುದ್ದಿಗಳನ್ನು ನಾವು ಕೇಳಿಸಿಕೊಳ್ಳುವಂತಹ ಕಾಲಗಳು ಮುಕ್ತಾಯವಾಗ್ತಾ ಇದೆ. ಬರೀ ಕೆಟ್ಟ ಸುದ್ದಿಗಳನ್ನ ಕೇಳಿಸಿಕೊಡುವಂತಹ ಕಾಲದಲ್ಲಿ ಬದುಕುತ್ತಿರುವಂತಹ ನಮಗೆ ಯೇಸುವಿನ ಪ್ರವೇಶ ಆತನು ಬೆಥಾನ್ಯಕ್ಕೆ ಬಂದಾಗ ಆ ಮಾರ್ಥ ಮತ್ತು ಸ್ವಾಮಿಯ ಸಂವಾದ, ಸ್ವಾಮಿ ಹೇಳಿದಂತೆ ನಾನೇ ಪುನರುತ್ಥಾನ ಜೀವ ಆಗಿದ್ದೇನೆ, ನಾನು ನಂಬಿದ್ದೇನೆ ಸ್ವಾಮಿ, ನೀನು ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನು ನೀನೇ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಹಾಗಾದರೆ ನನ್ನ ನಂಬಿಕೆಯನ್ನು ನಾನು ಯಾವ ರೀತಿಯಲ್ಲಿ ಕ್ರಿಸ್ತನಿಗೋಸ್ಕರ ಈ ಸನ್ನಿವೇಶಗಳಲ್ಲಿ ಸಂದರ್ಭಗಳಲ್ಲಿ ಆ ನಂಬಿಕೆಯನ್ನು ಬದುಕ್ತಾ ಇದ್ದೇನೆ? ಭಯ ಆತಂಕದಿಂದಲೂ ನಾವು ಕೂಡಿರುವಾಗ ಆ ಕ್ರಿಸ್ತನ ಮೇಲೆ ನಂಬಿಕೆ ಇಡೋಣ. ನಮ್ಮ ಜಗತ್ತನ್ನು, ನಮ್ಮ ದೇಶವನ್ನು, ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುವಂಥವನು ದೇವರಾಗಿದ್ದಾನೆ. ಇನ್ನು ಅಪೊಸ್ತಲರ ಕೃತ್ಯದಲ್ಲಿ ಬರುವಾಗ ಅಲ್ಲಿ ಸಹ ಪೌಲನು 26:13 23ನೇ ವಚನದಲ್ಲಿ ಇಡುವಾಗ ನಾನು ಸಾಕ್ಷಿ ಕೊಡುವಂಥವನಾಗಿದ್ದೇನೆ, ಒಂದು ನಂಬಿದ್ದೇನೆ, I believe, I witness, ನಾನು ಸಾಕ್ಷಿ ಕೊಡುವಂಥವನಾಗಿದ್ದೇನೆ. ಆತನು ತನ್ನ ಜೀವನದಲ್ಲಿ ಆದಂಥ ಎಲ್ಲ ಘಟನೆಗಳನ್ನು ಅಗ್ರೀಪನಾದಂಥ ಅರಸನಿಗೆ ವಿವರಣೆ ಮಾಡ್ತಾನೆ. ಯಾವ ರೀತಿಯಲ್ಲಿ ದೇವರು ನನ್ನ ಜೀವನದಲ್ಲಿ ಕಾರ್ಯ ಮಾಡಿದ, ನನ್ನ ಜೀವನದಲ್ಲಿ ದೇವರು ಯಾವ ರೀತಿಯಲ್ಲಿ ನನ್ನ ಬದಲಾಯಿಸಿದ, ನನ್ನ ಬದುಕನ್ನ, ನನ್ನ ವಿಶ್ವಾಸವನ್ನ, ನನ್ನ ನಂಬಿಕೆಯನ್ನ ಯಾವ ರೀತಿಯಲ್ಲಿ ಬದಲಾಯಿಸಿದ ಎನ್ನುವಂತಹ ಮಾತುಗಳನ್ನ ಆತನು ಹೇಳುವಂಥದ್ದನ್ನು ಹೇಳ್ತೇವೆ. ಆತನು ಹೇಳುವಂತಹ ಮಾತುಗಳೇನಂತ ಹೇಳಿದ್ರೆ, ನಾನು ಯಾವಾಗಲೂ ಸಾಕ್ಷಿ ಹೇಳುವಂಥವನಾಗಿದ್ದೇನೆ, ನಾನು ದೇವರಿಂದ ಸಹಾಯವನ್ನ ಪಡೆದು ಈ ದಿನದವರೆಗೂ ಸುರಕ್ಷಿತವಾಗಿದ್ದು ಚಿಕ್ಕವರಿಗೂ ದೊಡ್ಡವರಿಗೂ ಸಾಕ್ಷಿ ಹೇಳುವಂಥವನಾಗಿದ್ದೇನೆ. ಹಾಗಾದರೆ ಇವತ್ತು ನಾವು ಸುರಕ್ಷಿತವಾಗಿದ್ದೇವೆ, ದೇವರು ನಮ್ಮನ್ನು ಸುರಕ್ಷಿತವಾಗಿ ನಡೆಸಿದ್ದಾನೆ. ನಮ್ಮ ಎಲ್ಲ ಸ್ಥಳದಲ್ಲಿಯೂ ನಾನು ಚಿಕ್ಕವರಿಗೂ ದೊಡ್ಡವರಿಗೂ ಸಾಕ್ಷಿ ಹೇಳುವಂಥವನಾಗಿದ್ದೇನೆ. ಆ ಸಾಕ್ಷಿ ಏನಂತ ಹೇಳಿದ್ರೆ, ಕ್ರಿಸ್ತನು ಬಾಧೆಪಟ್ಟು ಸಾಯುವನಾದನು ಮತ್ತು ಆತನು ಸತ್ತವರೊಳಗಿಂದ ಮೊದಲನೆಯವನಾಗಿ ಎದ್ದು ಅಲ್ಲಿ ಯಹೂದ್ಯರಿಗೂ ಅನ್ಯ ಜನರಿಗೂ ಬೆಳಕನ್ನ ಪ್ರಸಿದ್ಧಿ ಪಡಿಸುವನಾಗಿರುವನು ಎಂಬುದೇ ಎನ್ನುವಂತಹ ದೊಡ್ಡ ಸಂದೇಶವನ್ನು ಪೌಲನು ಇಡೀ ಲೋಕಕ್ಕೆ ಸಾರುವಂಥವನಾಗಿದ್ದಾನೆ. ನನ್ನ ಪ್ರೀತಿಯ ಸ್ನೇಹಿತರೆ, ಹಾಗಾದರೆ I believe, I witness, ನಾನು ಅದನ್ನು ಸಾಕ್ಷಿಯ ಮೂಲಕ ನಮ್ಮ ಜೀವನದಲ್ಲಿ ದೇವರು ಮಾಡಿರುವಂತಹ ಎಲ್ಲ ರೀತಿಯಾದಂತಹ ಬದಲಾವಣೆಗಳನ್ನು ಸಾಕ್ಷಿಯ ಮೂಲಕ ಆತನು ಅಗ್ರೀಪ ಅರಸನಿಗೆ ಹೇಳುವಾಗ ಆತನು ಹೇಳ್ತಾನೆ, ನನ್ನನ್ನು ದೇವರು ಸಹಾಯ ಸುರಕ್ಷಿತ ಈ ದಿನದವರೆಗೂ. ಪೌಲನ ಜೀವನದಲ್ಲಿ ಅನೇಕ ಕೆಟ್ಟ ಸರಮನೆಗಳು, ಕಠಿಣವಾದಂಥ ಪೆಟ್ಟು,
ಅಡುಗುಗಳು ಮುರಿದಂತಹ ಸ್ಥಿತಿ, ಎಲ್ಲದರ ಸ್ಥಿತಿಯಲ್ಲಿ ದೇವರು ಆತನನ್ನು ಸುರಕ್ಷಿತವಾಗಿದ್ದು ಚಿಕ್ಕವರಿಗೂ ಮೊದಲೇ ದೊಡ್ಡವರಿಗೂ ನಾನು ಸಾಕ್ಷಿ ಹೇಳುವಂತಹವನಾಗಿದ್ದೇನೆ ಎನ್ನುವಂತಹ ಮಾತುಗಳನ್ನ ಆತನು ಹೇಳುವಂತಹವನಾಗಿದ್ದಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಡೀ ವಾಕ್ಯ ಭಾಗದಲ್ಲಿ ಆತನು ಹೇಳ್ತಾನೆ, ನಾನು ಸಾಕ್ಷಿಯನ್ನು ಕೊಡಬೇಕು, ನಾನು ಸಾಕ್ಷಿಯನ್ನು ಕೊಡಬೇಕು, ನಾನು ಸಾಕ್ಷಿಯನ್ನು ಹೇಳಬೇಕು ಎಂಬುದಾಗಿ. ಯಾಕಂದ್ರೆ ಐ ಬಿಲೀವ್, ಬಿಲೀವಿಂಗ್ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ನಾನು ನಂಬಿಕೆ ಇಡುವಂತ ಮಾತ್ರ ಅಲ್ಲ, ಕ್ರಿಸ್ತನ ವಿಷಯಗಳನ್ನು ನಾವು ಸಾಕ್ಷಿ ಕೊಡುವಂಥದ್ದು ಬಹಳ ಪ್ರಾಮುಖ್ಯವಾದಂತಹ ಒಂದು ಮಾತು. ಹಾಗಾದ್ರೆ ದೇವರ ವಾಕ್ಯದ ಕೊನೆಯ ಭಾಗಕ್ಕೆ ನಾನು ಬರ್ತಾ ಇದ್ದೇನೆ. ದೇವರ ವಾಕ್ಯದ ಕೊನೆಯ ಭಾಗಗಳು ಈ ಭಾನುವಾರದಲ್ಲಿ ನಮ್ಮನ್ನು ಧೈರ್ಯ ಪಡಿಸಲಿ. ಧೈರ್ಯಗೆಡುವುದು ಬೇಡ, ಅಥವಾ ದೇವರ ಕಾರ್ಯ ಆತನ ಕಾರ್ಯ ಮಾಡ್ತಿದ್ದಾನೆ. ದೇವರು ಇವತ್ತು ಸಹ ನಮ್ಮ ಮಧ್ಯದಲ್ಲಿ ಜೀವಿಸ್ತಾ ಇದ್ದಾನೆ. ಅದಕ್ಕೆ ಸ್ವಾಮಿ ಹೇಳುವಂಥದ್ದು, ನಾನೇ ಪುನರುತ್ಥಾನವು ಜೀವವು ಆಗಿದ್ದೇನೆ. ಹಾಗಾದರೆ ನಮ್ಮ ನಿಮ್ಮ ಜೀವನದಲ್ಲಿ ಬಿಲೀವಿಂಗ್ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಮುಂದೆ ಸಾಗೋಣ. ದೇವರು ಈ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡಿ ನಡೆಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಕೃಪಾ ಭರಿತನು, ಶಾಶ್ವತವಾಗಿ ನಮ್ಮನ್ನು ಪ್ರೀತಿಸುವಂಥ ನಮ್ಮ ಪರಲೋಕದ ತಂದೆಯಾಗಿರುವಂಥ ದೇವರೇ, ನೀನು ಕೊಟ್ಟಂತಹ ಈ ವಾಕ್ಯದ ಸಂದೇಶಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರನ್ನ ಬಲಪಡಿಸು, ಕರ್ತನ ಕೇಳಿದಂಥ ಪ್ರತಿಯೊಬ್ಬರಿಗೆ ನಿನ್ನ ಧೈರ್ಯ ಬಲದೇ ಪಾಲಿಸು. ಯೇಸುವಿನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆ. ವಿವಾಹ ಪ್ರಕಟಣೆ. ನಮ್ಮ ಸಭೆಯ ಸದಸ್ಯರಾದ ಶ್ರೀ ಅಬ್ರಹಾಂ ಕೊಮೇರಾ ಮತ್ತು ಶ್ರೀಮತಿ ಭಾರತಮ್ಮ ಕೊಮೇರಾರವರ ಮಗ ಚಿರಂಜೀವಿ ಭಾಸ್ಕರ್ ಕೊಮೇರಾ ಎಂಬಾತನಿಗೂ CSI ಕೊಂಡಪಂಪಲೆ ಕಡಪ ಜಿಲ್ಲೆ ಆಂಧ್ರ ಪ್ರದೇಶ. ಈ ಸಭೆಯ ಸದಸ್ಯರಾದ ಶ್ರೀ BV ಸುಂದರ್ ರಾವ್ ಮತ್ತು ಶ್ರೀಮತಿ ಬಿ ಮೇರಿ ರವರ ಮಗಳು ಚಿರಂಜೀವಿ ಸೌಭಾಗ್ಯವತಿ, ಬೆಲ್ಲಂ ಆನಂದಕುಮಾರಿ ಎಂಬಾಕೆಗೂ ಪರಿಶುದ್ಧ ವಿವಾಹ ನಡೆಯಲಿದೆ ಎಂಬುದಾಗಿ ಮೂರನೇ ಸಾರಿ ಪ್ರಕಟಿಸುತ್ತೇನೆ. ಮೇಲ್ಕಂಡ ಇವರು ಮದುವೆ ಆಗಕೂಡದು ಎಂಬುದಕ್ಕೆ ನ್ಯಾಯವಂತ ಅಭ್ಯಂತರವಿದ್ದರೆ ಅದನ್ನು ಬರವಣಿಗೆಯ ಮೂಲಕ ಈ ಸಭೆಯ ಸಭಾಪಾಲಕರಿಗೆ ತಿಳಿಸಬೇಕು. ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು. ಇದು ಅಂತಿಮವಾದಂತಹ ಪ್ರಕಟಣೆ. ಈ ವಾರದಲ್ಲಿ ತಮ್ಮ ಜನನ ದಿವಸ ಮತ್ತು ವಿವಾಹ ವಾರ್ಷಿಕೋತ್ಸವವನ್ನು ಕಾಣುವಂತಹ ಪ್ರಿಯರನ್ನು ಸ್ಮರಿಸಿ ಅವರಿಗೋಸ್ಕರ ಸಂಗೀತವನ್ನು ಹಾಡುತ್ತಾ ಪ್ರಾರ್ಥನಾ ಪೂರ್ವಕವಾಗಿ ಅವರಿಗೆ ಶುಭವನ್ನು ಕೋರೋಣ.
ನಮ್ಮ ಜೀವಿತಗಳಲ್ಲಿ ದಯಪಾಲಿಸಿದಂತಹ ನಿನ್ನ ಕೃಪೆಗಾಗಿ, ನಿನ್ನ ಬಲಕ್ಕಾಗಿ, ನಿನ್ನ ಆಶೀರ್ವಾದಕ್ಕಾಗಿ ನಾವು ಸ್ತೋತ್ರ ಹೇಳುತ್ತೇವೆ. ಕರ್ತನೇ, ಭಾನುವಾರದಲ್ಲಿ ನಾವೆಲ್ಲರೂ ಸ್ವಾಮಿ ನಿನ್ನ ಕೃಪೆಗೆ ಪಾತ್ರವಾಗಿ ಈ ವಾರದಲ್ಲಿ ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ಕಾಣುವಂಥವರು, ತಮ್ಮ ಜನನ ದಿವಸವನ್ನು ಕಾಣುವಂಥ ಪ್ರಿಯರನ್ನ ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಳ್ತೇವೆ. ನಿನ್ನ ಕೃಪೆಯಿಂದಲೂ ನಿನ್ನ ಪರಾಂಬರಿಕೆಯಿಂದ ಅವರನ್ನು ತುಂಬಿಸು. ಹೊಸ ವರ್ಷಕ್ಕೆ ಕಾಲಿಟ್ಟುವಾಗ ನಿನ್ನ ಬಲ, ನಿನ್ನ ಧೈರ್ಯ, ನಿನ್ನ ಆಶೀರ್ವಾದ ದಯಪಾಲಿಸು. ನಂಬಿಗಸ್ತನಾದಂತಹ ದೇವರು ಅವರ ಜೀವನದಲ್ಲಿ ಕೊಟ್ಟಂತ ಎಲ್ಲ ಸೌಭಾಗ್ಯಕ್ಕಾಗಿ, ಸುವರಗಳಿಗಾಗಿ ನನಗೆ ವಂದನೆ ಹೇಳ್ತೇವೆ. ನಿನ್ನ ಹಸ್ತಗಳಿಗೆ ಅವನ್ನು ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೇನ್. ನಿಧನದ ವಾರ್ತೆ. ನಮ್ಮ ಸಭೆಯ ಸದಸ್ಯರಾಗಿದ್ದಂತಹ ಶ್ರೀಯುತ ಎಸ್ ಟಿ ವಿಲ್ಸನ್ ನೋಹಾ, ವಯಸ್ಸು 56 ವರ್ಷ ವಯಸ್ಸಿನ ವ್ಯಕ್ತಿ, ನಮ್ಮ ಸಭೆಯ ಸದಸ್ಯರು, ಅವರು ಕರ್ತನಲ್ಲಿ ನಿದ್ರೆ ಹೋಗಿದರು ಎಂಬುದಾಗಿ ತಿಳಿಸಲು ವಿಷಾದ ವ್ಯಕ್ತಪಡಿಸುತ್ತೇನೆ. ಮತ್ತು ಅವರ ಕುಟುಂಬಕ್ಕಾಗಿ, ಅವರ ಪತ್ನಿ, ಅವರ ಮಗಳು, ಅವರ ಅಳಿಯ, ಅವರ ಕುಟುಂಬಗಳಿಗಾಗಿ ನೀವು ಪ್ರಾರ್ಥಿಸಬೇಕೆಂಬುದಾಗಿ ನಿಮ್ಮನ್ನು ಕೇಳಿಕೊಳ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಸಭೆಯಲ್ಲಿ ಸದಸ್ಯರಾಗಿ ಈಗ ಹುಬ್ಬಳ್ಳಿಯಲ್ಲಿ ತಮ್ಮ ಜೀವನವನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಂತಹ ಸುಖಿಯದ ಹಳ್ಳಿ ಪ್ರಿಯ ಹಿರಿಯರು, ಅವರು ಕಳೆದ ದಿವಸದಲ್ಲಿ ಕರ್ತನಲ್ಲಿ ನಿದ್ರೆ ಹೋಗಿದ್ದಾರೆ. ಅವರ ಕುಟುಂಬಕ್ಕಾಗಿ, ಪ್ರಿಯ ಅಮ್ಮನವರಿಗಾಗಿ, ಅವರ ಕುಟುಂಬ ಮಕ್ಕಳು ಮೊಮ್ಮಕ್ಕಳಿಗಾಗಿ ಪ್ರಾರ್ಥಿಸುವಂತೆ ನಿಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಈ ಕುಟುಂಬಗಳಿಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದಂಥ ದೇವರೇ, ಮರಣದ ಮೂಲಕ ಮರಣವನ್ನು ಜಯಿಸಿದಂಥ ದೇವರು ನೀನು. ನಮಗೂ ಸಹ ಪುನರುತ್ಥಾನದ ನಿರೀಕ್ಷೆಗಳನ್ನು ತುಂಬಿಸಿದಂಥ ಕರ್ತನು. ಸ್ವಾಮಿ, ಪ್ರೀತಿಯ ವಿಲ್ಸನ್ ನೋಹಾ ಅಕಾಲಿಕವಾದಂಥ ರೀತಿಯಲ್ಲಿ ಈ ಅಲೋಕವನ್ನು ತ್ಯಜಿಸಿ ಹೋಗಿದ್ದಾರೆ. ಸ್ವಾಮಿ, ಪಕ್ಕನೆ ಬಂದಂತಹ ಈ ಮರಣ ಅವರನ್ನು ದೈಹಿಕವಾಗಿ ನಮ್ಮ ಸಭೆಯಿಂದ, ಅವರ ಕುಟುಂಬಗಳಿಂದ ದೂರ ಅವರನ್ನು ಕರಕೊಂಡು ಹೋಗಿದೆ. ಸ್ವಾಮಿ, ಅವರ ಜೀವನ, ಅವರ ಬದುಕು ಸಾಕ್ಷಿಗಾಗಿ ಸ್ತೋತ್ರ. ಒಬ್ಬ ಉತ್ತಮ ಕ್ರೈಸ್ತ ನಂಬಿಕೆ ಸಭ್ಯಸ್ಥ ವ್ಯಕ್ತಿ, ಸೌಮ್ಯ ಸ್ವಭಾವದ ಉತ್ತಮವಾದಂಥ ಶ್ರೇಷ್ಠ ವ್ಯಕ್ತಿ. ಸ್ವಾಮಿ, ಅವರ ಇಡೀ ಜೀವನ ನಮ್ಮ ಸಭೆಯಲ್ಲಿ ಅವರು ಯಾವಾಗಲೂ ಆಸಕ್ತಿಯಿಂದ ಆರಾಧನೆಗಳಲ್ಲಿ ಭಾಗವಹಿಸಿ, ಯಾವಾಗಲೂ ಸಭೆಯ ಕುರಿತಾಗಿ ಗೌರವ, ಸಭೆಯ ಆರಾಧನೆಗಳ ಕುರಿತಾಗಿ ವಿಶ್ವಾಸ, ಸಂಸ್ಕಾರಗಳಲ್ಲಿ ವಿಶ್ವಾಸ. ಆ ಪ್ರಿಯ ವಿಲ್ಸನ್ ಅಣ್ಣ ಅವರು ನಿನ್ನ ನಿದ್ರೆ ಹೋಗಿದ್ದಾರೆ. ಬಿಟ್ಟು ಹೋದಂತಹ ಅವರ ಶ್ರೀಮತಿ, ಅವರ ಮಗಳು ಅಳಿಯ, ಅವರ ಅತ್ತೆ, ಅವರ ಕುಟುಂಬವನ್ನು ಸ್ವಾಮಿ ಧೈರ್ಯಪಡಿಸು, ಬಲ ಕೊಡು. ಅದೇ ರೀತಿಯಲ್ಲಿ ಹಿರಿಯರಾಗಿದ್ದಂತಹ ಸುಖಿಯತ್, ಅಲ್ಲಿ ಅವರ ಪ್ರಿಯ ಹಿರಿಯ ತಂದೆ, ಅವರ ಜೀವನವನ್ನು ನಾವು ಸ್ಮರಿಸುತ್ತೇವೆ ಸ್ವಾಮಿ. ಅವರ ಸುದೀರ್ಘವಾದಂತಹ ಆಯುಷ್ಯಕ್ಕಾಗಿ, ಜೀವನಕ್ಕಾಗಿ ಸ್ತೋತ್ರ. ಅವರ ಪ್ರಿಯ ಅಮ್ಮನ ಅಮ್ಮನವರನ್ನ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರನ್ನ ಆಶೀರ್ವಾದ ಮಾಡು. ನಾಸ್ತಿಗಳಿಗೆ ಕುಟುಂಬವನ್ನು ಒಪ್ಪಿಸಿಕೊಳ್ತೇವೆ. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೇನ್. ನೀ ಬೇ
सर्वदा उद्धारका इन्यारु कोडुरु सुशांतियां ओ येसु निनगात्या येसु निनगात्या कई चाचे नानागीगा सहायता निवेकु सर्वदाम निले दारे कंडांत्र दल्लियु ಪರಿಶುದ್ಧವೆಂದೆಣಿಸಲ್ಪಡಲಿ, ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹ್ವಾನದೇ ಪಾಲಿಸು. ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸದಿಂದ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿದನ್ನು ತಪ್ಪಿಸು. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆ ಸದಾಕಾಲ ನೆರವೇ ಸ್ವಾಮಿ. ಆಮೇನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಸದಾಕಾಲವೂ ನೆಲೆಗೊಂಡಿರಲಿಯೇ.